ಮಾಧ್ಯಮದಲ್ಲಿ ವಿಡಿಯೋ ನೋಡಿ ಬೆಂಗಳೂರಿನಿಂದ ಸದಲ್ಗಾಪಟ್ಟಣಕ್ಕೆ ಆಗಮಿಸಿದ ಅಗ್ನಿಶಾಮಕ ನಿವೃತ್ತ ಅಧಿಕಾರಿ ಹಾಗೂ ಸಿಬ್ಬಂದಿಗಳು ಸೇರಿ ಪ್ರವಾಹ ಪೀಡಿತ ಜನರಿಗೆ ಜೀವನಾವಶ್ಯಕ ಸಾಮಗ್ರಿಗಳನ್ನು ವಿತರಿಸಿ ಐಸಿಬಿಯೊಂದಿಗೆ ಮಾತನಾಡಿದರು. ಈಗ ಸದಲ್ಗದ ಪ್ರವಾಹ ನೋಡಿ ಬೆಂಗಳೂರಿನಿಂದ ಇಲ್ಲಿ ಆಗಮಿಸಿದ್ದು, ಇಲ್ಲಿ ಬೆಂಗಳೂರಿಂದ ಬಂದಿದ್ದಾರೆ ಕೆಲವರು ಜನ. ಅವರು ಇಲ್ಲಿ ಸಂತ್ರಸ್ತರಿಗೆ ಸಹಾಯ ಮಾಡೋದಕ್ಕೆ ಬಂದಿದ್ದಾರೆ. ಅವ್ರ ಜೊತೆ ಮಾತಾಡೋಣ. ಇಲ್ಲಿ ಬನ್ನಿ ಸರ್. ನಿಮ್ಮ ಹೆಸರು? ಅರವಿಂದ ಗಟ್ಟಿ ಅಂತ ಹೇಳಿ. ನಾನು ಪ್ರಾಪರ್ ಚಿಕ್ಕೋಡಿ ಹೋಮ್ಗಾರ್ಡ್ಸ್ ಕಮಾಂಡೆಂಟ್ ಆಗಿ ಕೆಲಸ ಮಾಡಿದ್ದೀನಿ. ಸೊ 94ರಲ್ಲಿ ಕೂಡ ಫ್ಲಡ್ ಬಂದಾಗ ಸಾಕಷ್ಟು ಕೆಲಸ ಮಾಡಿ ಜನರನ್ನ ಕಾಪಾಡಿದ್ದೀವಿ. ಆ ಒಂದು ಇದನ್ನು ಸಿಚುವೇಶನ್ ನೋಡಿಕೊಂಡು ಟಿವಿ ಮಾಧ್ಯಮದ ಮುಖಾಂತರ ನಮ್ಮ ಸ್ನೇಹಿತರು ಬೆಂಗಳೂರಿಂದ ಸಾಕಷ್ಟು ತಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಇದೆ ಅಷ್ಟು ಸಹಾಯ ಮಾಡಲಿಕ್ಕೆ ಅಂಥೇಳಿ ಅಲ್ಲಿಂದ ನಮ್ಮ ಸ್ನೇಹಿತರು ರಾಜು ಮತ್ತು ನಮ್ಮ ಇವರು ಬಂದಿದ್ದಾರೆ, ಸುಧಾಕರ್ ರಾವ್ ಅವರು ಆಗಮಿಸಿದ್ದಾರೆ. ಅದಕ್ಕೆ ನಾವು ಈ ಸಂತ್ರಸ್ತರಿಗೆ ನಮ್ಮ ತಂದಿರತಕ್ಕಂಥ ಉಡುಪಾಗಲಿ ಅಥವಾ ಮತ್ತೆ ತಂದಂಥ ಮಟೀರಿಯಲ್ಗಳನ್ನು ಸಪ್ಲೈ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಸರ್, ನೀವು ಉದ್ಯೋಗಸ್ಥರು ಇಲ್ಲ ರಾಜಕಾರಣಿಗಳು, ಯಾವ ರೀತಿ? ನಾನು ಸ್ವತಃ ಉದ್ಯೋಗಸ್ಥ, ನಾನು ಒಬ್ಬ ಕನ್ಸಲ್ಟೆನ್ಸಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಈಗ ಒಂದು ವಾರದಿಂದ ಆಗ್ತಾ ಇರೋ ಆಗು ಹೋಗುಗಳನ್ನ ಟಿ ವಿನಲ್ಲಿ ನೋಡಿ ನನಗೇನಾದ್ರೂ ನನ್ನ ಕೈಲಾದಷ್ಟು ಸಹಾಯ ಮಾಡಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನೇ ಸ್ವಂತ ನಿರ್ಧಾರ ಮಾಡಿ ಏನಾದ್ರು ಮಾಡಲೇಬೇಕು ಅಂತಂದು ನನ್ನ ಶಕ್ತಿ ಎಷ್ಟಿದೆಯೋ ಅಷ್ಟು ಐಟಮ್ಸನ್ನೆಲ್ಲ ತಂದು ಈ ನೆರೆ ಸಂತ್ರಸ್ತರಿಗೆ ಹಂಚಬೇಕು ಅಂತ ತೀರ್ಮಾನ ಮಾಡಿ ಇಲ್ಲಿ ಬಂದಿದ್ದೇನೆ. ನನ್ನ ಜೊತೆಗೆ ಈ ರಾಜು ಅನ್ನೋರು ತುಂಬ ಸಹಕರಿಸಿದರು. ಓಕೆ ಸರ್, ಈಗ ಈ ಸಂತ್ರಸ್ತರು ನೋಡಿದ ಮೇಲೆ ನೀವು ಅಲ್ಲಿಂದ ಇಲ್ಲಿ ಸಹ ಬರಬೇಕಾದ್ರೆ ಯಾವ ರೀತಿ ಏನೇನು ಮಟೀರಿಯಲ್ ತಂದಿದ್ದೀರಾ ನೀವು? ನಾವು ಅವರಿಗೆ ಬಟ್ಟೆ ಮತ್ತು ಬಟ್ಟೆ ಏನು ಬೇಕು ಅವಶ್ಯಕತೆ ಇರೋದು, ಬಟ್ಟೆ ಬರೀ ಒಂದು ಸ್ವಲ್ಪ ಮಕ್ಕಳಿಗೆ ತಿಂಡಿ ಇಂಥವು ತಂದಿದ್ದೀನಿ. ಯಾಕೆ ಅಂತ ಹೇಳಿದರೆ ನಾನು ಫೈರ್ ಸರ್ವಿಸ್ನಲ್ಲಿ ರೀಜನಲ್ ಫೈರ್ ಆಫೀಸರ್ ಆಗಿದ್ದೆ. ಈ ಏರಿಯಾದಲ್ಲಿ ನಾನು ಕೆಲಸನೂ ಮಾಡಿದ್ದೀನಿ. ಈ ಏರಿಯಾದಲ್ಲಿ ಏನು ನೆರೆ ಬರುತ್ತೆ ಅದೆಲ್ಲ ನನಗೆ ಗೊತ್ತು ಇತ್ತು. ನನ್ನ ಸ್ನೇಹಿತರಾದ ಸೈ ಸುಧಾಕರ್ ಅವರು ನನಗೆ ಕೇಳಿದರು ನಾವು ಈ ಥರ ಮಾಡಬೇಕು ಅಂತ ಇದ್ದೀವಿ, ಏನು ಮಾಡಬೇಕು ಅಂತ. ಅದಕ್ಕೆ ನಾವು ಎರಡು ಜನ ಕೈ ಸೇರಿಸ್ಬಿಟ್ಟು ನಮ್ಮ ಕೈಲಾದಂಥ ಒಂದು ವಸ್ತುಗಳನ್ನ ತೊಗೊಂಡೋಗಿ ನಮ್ಮ ಸಂತ್ರಸ್ತರಿಗೆ ತಲುಪಿಸ್ಬೇಕು ಅಂತ. ಯಾಕೆಂತ ಹೇಳಿದರೆ ಈ ಜಿಲ್ಲೆನಲ್ಲಿ ನಾನು ಕೆಲಸ ಮಾಡಿದ್ದೆ, ನನಗೆ ಅದ್ರ ಬಗ್ಗೆ ಒಂದು ಸ್ವಲ್ಪ ಅಭಿಮಾನ ಇದೆ. ಯಾಕಂದರೆ ಇದು ಹಿಂದುಳಿದ ಜಿಲ್ಲೆಯವರೆಗೂ ಬರುತ್ತೆ, ಇಲ್ಲಿ ನೀರಿನ ಪ್ರವಾಹ ಜಾಸ್ತಿ ಬರೋದ್ರಿಂದ ನನಗನ್ನಿಸ್ತು ಇದನ್ನು ಮಾಡೋಣಂತ. ಆವಾಗ ನಾನು ಸುಧಾಕರ್ ರಾವ್ ನಾವು ಮಾತಾಡಿಕೊಂಡು ರಾತ್ರಿ 1 ಗಂಟೆಗೆ ಅಲ್ಲಿಂದ ಬಿಟ್ಟು ಬೆಳಗ್ಗೆ ಇಲ್ಲಿಗೆ ಬಂದ್ವಿ. ಬರಬೇಕಾದ್ರೆ ನಮ್ಮ ಬಸಣ್ಣ ಅಂತ ಚೀಫ್ ಫೈರ್ ಆಫೀಸರ್ ಇದೆ, ಡೆಪ್ಟಿ ಡೈರೆಕ್ಟರ್ ಇದ್ದಾರೆ, ಅವ್ರ ಹತ್ರನೂ ಕೇಳಿದ್ವಿ, ನಮ್ಮ ಅರವಿಂದ್ ಗಟ್ಟಿಯವ್ರಿಗೂ ಕೇಳಿದ್ವಿ, ಅವರೆಲ್ಲ ಸಹಕಾರ ಇದೆ ನೀವು ಇಲ್ಲಿಗೆ ಬಂದುಬಿಡಿ ಅಂತ. ಯಾಕೆಂತ ಹೇಳಿದರೆ ನಾವು ತಂದಿರೋವಂಥ ವಸ್ತು ಭಾಳಷ್ಟು ಆಗಲ್ದಿದ್ರು ಕೂಡ ನಮಗೊಂದು 300-400 ಜನಕ್ಕೆ ಕೊಡೋಷ್ಟು ಆಗುತ್ತೆ, ಅದಕ್ಕೋಸ್ಕರ ಲಿಮಿಟೆಡ್ ಆಗಿ ತೊಗೊಂಡು ಬಂದಿದ್ವಿ. ಇದು ಎಲ್ಲರಿಗೂ ಅವ್ರಿಗೆ ಸೇರಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಆಸೆ. ಆ ಆಸೆ ಬಿಟ್ಟು ಬೇರೆ ಯಾವ ಥರದ್ದು ಇಲ್ಲ. ನಾನು ಫೈರ್ ಸರ್ವಿಸ್ನಲ್ಲಿ ರೀಜನಲ್ ಫೈರ್ ಆಫೀಸರ್ ಆಗಿ ರಿಟೈರ್ಡ್ ಆಗಿದ್ದೀನಿ, ಇರೋದ್ರಿಂದ ನಮ್ಗೆ ಗೊತ್ತಿತ್ತು. ಹಾಗೆ ಈಗ ನೂತನವಾಗಿ ನಮ್ಮ DDT ಅಂದರೆ ಡೆಪ್ಟಿ ಡೈರೆಕ್ಟರ್ ಅವರು ಬೆಂಗಳೂರಿಂದ ಇಲ್ಲಿಗೆ ಬಂದಿದ್ದರು ಫೈರ್ ಪ್ರಿವೆನ್ಷನ್ ಸ್ಕ್ವಾಡಿಂದ. ಅವರು ಇಲ್ಲಿ ಉಸ್ತುವಾರಿ ನೋಡ್ತಾ ಇದ್ದಾರೆ. ನಾನು ನಿನ್ನೆ ಅವ್ರನ್ನ ಸಾಯಂಕಾಲ ಫೋನ್ ಮಾಡಿ ಅವ್ರಿಗೆ ಸಂಪರ್ಕಿಸಿ ಕೇಳಿದೆ ಯಾವ ರೀತಿ ಇದೆ ಅಂತ. ಅವರು ಕೂಡ ಹೇಳಿದರು ನೀವು ಸರ್ವಿಸ್ನಲ್ಲಿ ಮಾಡ್ತಾ ಇರೋದ್ರಿಂದ ಇಲ್ಲಿಗೆ ಬಂದುಬಿಡಿ, ನಾವೆಲ್ಲರೂ ಸೇರಿಬಿಟ್ಟು ಇದು ಮಾಡೋಣ ಅಂತ. ಅವರು ಮತ್ತು ನಮ್ಮ ಸಿಬ್ಬಂದಿಯವರು ಭಾಳಷ್ಟು ಸಹಕಾರ ಕೊಡ್ತಾರೆ ಅಂತ. ಅವ್ರನ್ನ ಬಂದು ಅಪ್ರೋಚ್ ಮಾಡಿದಾಗ ಅವರು ಕೂಡ ನಮ್ಗೆ ಸಹಕಾರ ಕೊಟ್ಟಿದ್ದಾರೆ, ಅದಕ್ಕೋಸ್ಕರ ಅವ್ರಿಗೂ ಧನ್ಯವಾದ ಹೇಳ್ತೇನೆ. ಸರ್ ನಮಸ್ಕಾರ. ಸರ್ ನೀವು ಎಲ್ಲಿಂದ ಬಂದಿರೋದು? ನಾನು ಆ್ಯಕ್ಚುಲಿ ಬ್ಯಾಂಗ್ಳೂರ್ದು ನಮ್ಮ ಹೆಡ್ಕ್ವಾರ್ಟರ್ ಬ್ಯಾಂಗ್ಳೂರ್ ಕೂಡ. ನಮ್ಮ DG ಅವರ ಒಂದು ಆದೇಶದ ಮೇರೆಗೆ ನಾವು ಏನು ಬೆಳಗಾಂದು ಫ್ಲಡ್ ಎಫೆಕ್ಟ್ ಆಗಿದೆ ಆ ಏರಿಯಾದ ನಾವು ಉಸ್ತುವಾರಿಯನ್ನು ನನಗೆ ವಹಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ಬಂದೀಗ ಒಂದು ವಾರ ಆಯಿತು. ಸೊ ಈಗ ಬೆಳಗಾಂಲ್ಲಿ ಫುಲ್ ಏನಿತ್ತು ಫ್ಲಡ್ಡು ಅದನ್ನೆಲ್ಲ ನಾವು ನೋಡಿ ಅನಂತರ ಗದಗ್ಗು ಬಾಗಲಕೋಟೆ ಈ ಕಡೆಗೆಲ್ಲ ಏನೇನು ಪ್ರವಾಹ ಆಗಿತ್ತು ಆ ಪ್ರವಾಹದಲ್ಲಿ ನಮ್ಮ ಸಿಬ್ಬಂದಿಗಳನ್ನೆಲ್ಲ ಯಾವ ಥರ ನಿಯೋಜಿಸಿ ಇವಾಗ ಆದಷ್ಟು ಕೂಡ ಕಡಿಮೆ ಆಗಿದೆ. ಸೊ ಇವತ್ತು ಸ್ವಲ್ಪ ತುಂಗಭದ್ರಾ ಕಡೆಯಿಂದ ಸ್ವಲ್ಪ ನೀರು ಬಿಡ್ತಾರೆ ಅಂತಕ್ಕಂಥದ್ದು ಬಂದಿದೆ. ಅದಕ್ಕೆ ನಾವು ಈಗ ಅಲ್ಲಿ ಕೂಡ ಶಿರಟ್ಟಿ ಮುಂಡರಿಗೆ ಈ ಕಡೆಗೆ ಸ್ವಲ್ಪ ಏನು ಡಿಪೆಂಡ್ ಮಾಡಬೇಕು ಅದಕ್ಕೆಲ್ಲ ಕ್ರಮ ತೆಗೆದುಕೊಂಡಿದ್ದೀವಿ. ಬಟ್ ಹಾಗೆಯೇ ನಮ್ಮ ರಿಟೈರ್ಡ್ ಆಗಿರತಕ್ಕಂಥ ರೀಜನಲ್ ಫೈರ್ ಆಫೀಸರ್ ಸನ್ಮಾನ್ಯ ರಾಜು ಅವರು ನಿನ್ನೆ ನಮಗೆ ಸದಲ್ಗಾದಲ್ಲಿ ಗಂಜಿ ಕೇಂದ್ರಗಳಿದೆ ಆ ಗಂಜಿ ಕೇಂದ್ರಕ್ಕೆ ನಮ್ಮ ಕಡೆಯಿಂದ ಅವ್ರಿಗೆ ಏನಾದರೂ ಒಂದು ಕೊಡಬೇಕು ಅಂತಕ್ಕಂಥ ನಿರ್ಧಾರ ಮಾಡಿದ್ದೀವಿ. ಸೊ ಬಟ್ಟೆ ಇರ್ಬೋದು ಅಥವಾ ಆಹಾರ ಪದಾರ್ಥಗಳಾಗಿರ್ಬೋದು ತಿಂಡಿ ತಿನಿಸುಗಳಾಗಿರ್ಬೋದು ಅದನ್ನು ನಾವು ಕೊಡಬೇಕು ನಿರ್ಧಾರ ಮಾಡಿದೆ. ಅದಕ್ಕೆ ನೀವು ಸಹಕಾರ ಕೊಡಬೇಕು, ನೀವು ತಾವು ಬರಬೇಕು ಅಂತ ಹೇಳಿದಾಗ ನಾನು ಕೂಡ ಈ ಕಡೆ ಬಂದು ನೋಡಬೇಕಾಗಿತ್ತು. ನಮ್ಮ ಸಿಬ್ಬಂದಿಯಲ್ಲಿ ಒಂದು 2 ಕಿಲೋಮೀಟರ್ ದೂರದಿಂದ ಒಂದು ಈಜು ಹೊಡ್ಕೊಂಡು ಆ ಸ್ವಿಮ್ಮಿಂಗನ್ನು ಮಾಡಿಕೊಂಡು ಅವರು ಅಲ್ಲಿ ಒಂದು ಪ್ರಾಣಿಯನ್ನು ಕೂಡ ರಕ್ಷಣೆ ಮಾಡಿದ್ದಾರೆ. ಸೊ ಮತ್ತು ಇನ್ನೂ ಜನಗಳನ್ನು ಕೂಡ ತುಂಬ ಜನ ರಕ್ಷಣೆ ಮಾಡಿದ್ದಾರೆ. ಸೊ ಈ ಒಂದು ಠಾಣೆಗೆ ನಾನು ಕೂಡ ಭೇಟಿ ಮಾಡಿ ಅದನ್ನು ನೋಡಬೇಕು ಅಂತೇಳಿ ಇದೇ ಸಂದರ್ಭದಲ್ಲಿ ಬಂದೆ. ಮತ್ತು ಈ ಸಂದರ್ಭದಲ್ಲಿ ಇದು ಒಂದು ಕಾರ್ಯಕ್ರಮ ಇಟ್ಕೊಂಡ್ರೆ ಇದು ಒಳ್ಳೆಯ ಕಾರ್ಯಕ್ರಮ. ಯಾಕೆಂದರೆ ಇವತ್ತು ನಿರಾಶ್ರಿತರು ಅಂದರೆ ಅವರಿಗೆ ಪಾಪ ಮನೆ ಇಲ್ಲ, ಊಟ ಇಲ್ಲ, ಬಟ್ಟೆ ಇಲ್ಲ, ಅವರಿಗೆ ಏನೇನು ಇಲ್ಲ, ನಿರ್ಗತಿಗಳಿರ್ತಾರೆ ಆಗಿಬಿಟ್ಟಿದ್ದಾರೆ ಅವರೆಲ್ಲ ಕಂಪ್ಲೀಟು. ಸೊ ಇಂತಹ ಜನಗಳಿಗೆ ಇಂತಹ ಸಂದರ್ಭದಲ್ಲಿ ಒಂದು ಸಹಕಾರ ನೀಡ್ತಕ್ಕಂಥದ್ದು ಸಮಾಜದಲ್ಲಿ ಭಾಳ ಅತ್ಯುತ್ತಮವಾದಂಥ ಕೆಲಸ ಅಂತ ಭಾವಿಸಿ ಸೊ ಈ ಸಂದರ್ಭ ನಾನು ಕೂಡ ಪ್ರೆಸೆನ್ಸ್ ಇರೋದಕ್ಕೆ ಇಷ್ಟಪಡ್ತೀನಿ ಅಂತ ತಿಳಿಸಿ ಬಂದಿದ್ದೇನೆ. ಈಗ ಅದು ಕುವೆಂಪು ಅಂತಕ್ಕಂಥ ನಿರಾಶ್ರಿತರ ಒಂದು ತಾಣದಲ್ಲಿ
ಒಂದು 300 ಮಂದಿ ಆ ಒಂದು ತಂಡದಲ್ಲಿ ಇದ್ದಾರೆ ಅಂತಕ್ಕಂಥದ್ದು ಗಂಜಿಗೆ ಕಂಡು ಬಂದಿದೆ. ಆ ಒಂದು ಸ್ಥಳಕ್ಕೆ ಹೋಗೋಣ ಅಂತಕ್ಕಂಥ ನಿರ್ಧಾರ ಕೈಗೊಂಡಿರೋದ್ರಿಂದ ಇವತ್ತು ಆ ಒಂದು ಸ್ಥಳಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಇದಕ್ಕೆ ನಮ್ಮ ಒಂದು ವಿಶೇಷವಾಗಿ ನಮ್ಮ ಇಂಜಿನಿಯರ್ ಕನ್ಸಲ್ಟೆಂಟ್ ಆದಂಥ ಸುಧಾಕರ್ ಅವರು ಇದಕ್ಕೆ ಭಾಳ ಪ್ರಮುಖ ಕಾರಣ. ಇದಕ್ಕೆ ಇದರ ರೂವಾರಿ ಅವರೇ ಇರೋದ್ರಿಂದ ಅವರ ಒಂದು ನೇತೃತ್ವದಲ್ಲಿ ಇದನ್ನು ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅಂತ. ಹಾಗೆಯೇ ನಮ್ಮ ಅಧಿಕಾರಿ ಪ್ರಾದೇಶಿಕ ಅಗ್ನಿಶಾಮಕ ಶ್ರೀಕಾಂತ್ ಮತ್ತು ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಅಂತ ನಮ್ಮ ಶಿವಕುಮಾರ್, ಹಾಗೆಯೇ ಇತರೆ ನಮ್ಮ ಸಿಬ್ಬಂದಿಗಳೊಡನೆ ಅಲ್ಲಿಗೆ ಹೋಗಿ ಅವರಿಗೆ ನಮ್ಮ ಕನ್ಸಲ್ಟೆಂಟ್ ಇಂಜಿನಿಯರ್ ಸಾಹೇಬ್ರ ಮೂಲಕ ಅದನ್ನು ಡಿಸ್ಟ್ರಿಬ್ಯೂಷನ್ ಮಾಡಿಸ್ಬೇಕು ಅಂತ ನಾವು ಉತ್ಸಾಹದಿಂದ ಈಗ ಬಂದಿದ್ದೀವಿ. ಈಗ ನಾವೆಲ್ಲ ಈಗ ಅಲ್ಲಿಗೆ ಹೋಗ್ತಾ ಇದ್ವಿ ಡಿಸ್ಟ್ರಿಬ್ಯೂಷನ್ ಮಾಡ್ತೀವಿ. ಸರ್, ಕರ್ನಾಟಕದಲ್ಲಿ ಎಲ್ಲ ಕಡೆ ಪ್ರವಾಹ ಆಗ್ತಾ ಇದೆ, ಆದರೆ ಅದು ಜಾಸ್ತಿ ಕಂಡು ಬಂದಿದ್ದು ಎಲ್ಲಿ ನಮಗೆ? ಜಾಸ್ತಿ ಈ ಭಾಗದಲ್ಲಿ ಕಂಡು ಬರ್ತಿರಲಿಲ್ಲ, ನಿಮ್ಮ ಬೆಳಗಾಂನಲ್ಲಿ ಜಾಸ್ತಿ ಕಂಡು ಬರ್ತಿಲ್ಲ. ನಾವು ಹಿಂದೆ ಎಲ್ಲ ಕಂಡು ಬರ್ತಿದ್ದು ಮ್ಯಾಂಗ್ಳೂರು ಮತ್ತು ಕೊಡಗು ಈ ಕಡೆ ಮಾತ್ರ ನಾವು ನೋಡ್ತಾ ಇದ್ವಿ. ಉತ್ತರ ಕರ್ನಾಟಕದಲ್ಲಿ ಎಂದೂ ಕೂಡ ನಮ್ಮ ಒಂದು ಸರ್ವಿಸ್ನಲ್ಲಿ ಪ್ರವಾಹ ಈ ಥರ ಕಂಡು ಬಂದು ಇಷ್ಟೊಂದು ಹೆಚ್ಚಿನ ಮಟ್ಟದಲ್ಲಿ ಲಾಸ್ ಆಗಿದೆ ಅಂತಕ್ಕಂಥ ನಾವು ಕೇಳಲಿಲ್ಲ. ಆದರೆ ಈ ಬಾರಿ ಈ ರೀತಿಯಾಗಿರೋದ್ರಿಂದ ಮುಂದೆ ಇದರ ಬಗ್ಗೆ ಸರ್ಕಾರ ಗಮನ ಹರಿಸುತ್ತೆ, ಬಹುಶಃ ಗಮನ ಹರಿಸಿ ಇಲ್ಲಿ ಯಾವುದೇ ಥರದಲ್ಲೂ ಕೂಡ ಈ ರೀತಿ ತೊಂದರೆಗಳಾದಾಗ ಅದನ್ನೆಲ್ಲ ನಿವಾರಣೆ ಆಗೋದಕ್ಕೆ ಏನು ಕ್ರಮ ಕೈಗೊಳ್ಳುತ್ತೆ ಅಂತ ನಾನು ಆಶಾಭಾವನೆ ವ್ಯಕ್ತಪಡಿಸ್ತಾ. ಸರ್, ಇಲ್ಲಿ ಸದಲ್ಗಾದಿಂದ ಆಗಲಿ ಅಗ್ನಿಶಾಮಕ ದಳದಿಂದ ಎಲ್ಲ ಸಿಬ್ಬಂದಿಯವರು ತಮ್ಮ ಪ್ರಾಣವನ್ನು ಒತ್ತಿಟ್ಟು ಎಲ್ಲ ಜನರು ಕಾಪಾಡ್ತಾ ಇದ್ದಾರೆ, ಅವ್ರಿಗೆ ನೀವು ಯಾವ ರೀತಿ ಪ್ರೋತ್ಸಾಹ ಕೊಡ್ತೀರಿ? ಅಗ್ನಿಶಾಮಕ ಇಲಾಖೆಯಲ್ಲಿ ಯಾವುದೇ ಒಬ್ಬ ಸಿಬ್ಬಂದಿ ವರದಿ ಮಾಡ್ಕೊಳ್ಬೇಕಾದ್ರೆ, ಅಂದರೆ ಕರ್ತವ್ಯಕ್ಕೆ ವರದಿ ಮಾಡ್ಕೊಳ್ಬೇಕಾದ್ರೆ ಮತ್ತು ಅಧಿಕಾರಿಯಾಗಿ ವರದಿ ಮಾಡ್ಕೊಳ್ಬೇಕಾದ್ರೆ ಸಾಮಾನ್ಯವಾಗಿ ಇಲ್ಲಿ ಒಂದು ಕೆಲಸ ಕಾರ್ಯಗಳು ಏನು ಅಂತಕ್ಕಂತ ತಿಳ್ಕೊಂಡೇ ಬರ್ತಾರೆ. ಸೊ ಪ್ರಾಣದ ಬಗ್ಗೆ ಯಾರೂ ಕೂಡ ಇಲ್ಲಿ ಇಂಜರಿಯುವಂಥ ಪ್ರಶ್ನೆನೇ ಇಲ್ಲ. ಅದು ಅಗ್ನಿಕರೆ ಆಗಿರ್ಬೋದು ಅಥವಾ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿರ್ಬೋದು ಅಥವಾ ಇನ್ನಿತರ ಒಂದು ಆಕ್ಸಿಡೆಂಟ್ ಆಗಿರ್ಬೋದು, ಇಂತಹ ಫ್ಲಡ್ ಬಂದಂಥ ಸಂದರ್ಭ ಆಗಿರ್ಬೋದು. ಆದ್ದರಿಂದ ನಮ್ಮ ಸಿಬ್ಬಂದಿಗಳು ಎಂದೂ ಯಾವತ್ತೂ ಇಂತಹ ಒಂದು ಕರೆಗಳಿಗೆ ನಾವು ಹೋಗಲ್ಲ, ನಮ್ಮಿಂದ ಮಾಡಲಿಕ್ಕಾಗಲ್ಲ ಅಂತ ಹೇಳುವಂಥ ಸಿಬ್ಬಂದಿ ಯಾರೂ ಇಲ್ಲ, ಯಾರೂ ಇಲ್ಲ ಈ ರಾಜ್ಯದಲ್ಲಿ. ಅಗ್ನಿಶಾಮಕ ಠಾಣೆಗಳು ಎಲ್ಲ ಠಾಣೆಗಳನ್ನು ನಾನು ಕುರಿತು ಮಾತಾಡಬೇಕಾದ್ರೆ ಬಹುಶಃ ಇದೇ ಮಾತಾಡೋಕ್ಕೆ ಇಷ್ಟಪಡ್ತೇನೆ. ಅಂತಹ ಒಂದು ಅಗ್ನಿಶಾಮಕ ಠಾಣೆ ನಮ್ಮ ಸದಲಕ ಅಗ್ನಿಶಾಮಕ ಠಾಣೆ ಕೂಡ, ಯಾಕಂದರೆ ಮೊನ್ನೆ ನಡೆದಂಥ ಒಂದು ಈ ಒಂದು ಪ್ರವಾಹದಲ್ಲಿ ಅವರು ಈಗ ಆಲ್ರೆಡಿ ಭಾಳ ಅಚ್ಚರಿಯನ್ನು ಉಂಟು ಮಾಡಿರ್ತಕ್ಕಂಥದ್ದು ಸಾರ್ವಜನಿಕರಿಗೆ ಕಂಡು ಬಂದಿದೆ. ಯಾಕಂದರೆ ಟಿ ವಿಯಲ್ಲಿ ಈಗ ಆಲ್ರೆಡಿ ರಿಲೇ ಆಗಿದೆ, ಅದೆಲ್ಲವನ್ನು ಎಲ್ಲರೂ ನೋಡಿರ್ತಾರೆ. ಒಬ್ಬ ಸಿಬ್ಬಂದಿ 2 ಕಿಲೋಮೀಟರ್ ದೂರ ಈಜು ಸ್ವಿಮ್ ಮೂಲಕ ಬರಬೇಕು ಅಂದರೆ ಇಟ್ ಇಸ್ ನಾಟ್ ಎನ್ ಆರ್ಡಿನರಿ ಮ್ಯಾಟರ್. ಸೊ ದಟ್ ಅಂತಹ ಒಂದು ಏನು ಸಾಹಸಕ್ಕೆ ನಮ್ಮ ಸಿಬ್ಬಂದಿ ಕೈ ಹಾಕಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಬೈ ಚಾನ್ಸ್ ನನ್ನ ಪ್ರಾಣ ಹೋದರೆ ನನ್ನ ಹೆಂಡತಿ ಮಕ್ಕಳ ಒಂದು ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನು ಕೂಡ ಅವರು ಲೆಕ್ಕ ಇಟ್ಟಿಲ್ಲ. ಸೊ ಒಂದು ಪ್ರಾಣಿಯ ಒಂದು ಪ್ರಾಣ ಉಳಿಸೋದಕ್ಕೋಸ್ಕರ ಅಷ್ಟೊಂದು ಕೆಲಸ ಮಾಡಿದ ಮೇಲೆ ಇನ್ನು ಮನುಷ್ಯರ ಪ್ರಾಣ ಎಷ್ಟು ಮಾಡಿ ಉಳಿಸ್ಬೋದು ಅಂತ ನೀವೇ ಊಹೆ ಮಾಡ್ಕೊಳ್ಳಿ. ಸೊ ಆ ಥರದಲ್ಲಿ ನಮ್ಮ ಸದಲಗ ಅಗ್ನಿಶಾಮಕ ಠಾಣೆ ಸಿಬ್ಬಂದಿಗಳು ಭಾಳ ಉತ್ಸಾಹದಿಂದ ಇವತ್ತು ನಿನ್ನೆನೂ ಕೂಡ ಒಂದು 150 ಮಂದಿಯನ್ನು ಅವರು ಇದು ಕಾಪಾಡಿದ್ದಾರೆ. ಈಗಲೇ ಇನ್ನು ಮುಂದೆ ಕೂಡ ಎಂಥ ಪ್ರವಾಹ ಇರ್ಬೋದು ಅಥವಾ ಇನ್ಯಾವುದೇ ಒಂದು ಅಹಿತಕರ ಘಟನೆಗಳಾಗ್ಬೋದು, ಯಾವುದೇ ಒಂದು ಅವಾಂತ ಅವಘಡಗಳು ಆಗ್ಬೋದು, ಎಲ್ಲ ಅವುಗಳು ಕೂಡ ಭಾಳ ಉತ್ಸಾಹದಿಂದ ಕೆಲಸ ಮಾಡಿ ಇಲಾಖೆಗೆ ಮೆಚ್ಚುಗೆಯನ್ನು ತರೋದ್ರ ಮೂಲಕ ಸಾರ್ವಜನಿಕರಿಂದ ಪ್ರಶಂಸೆಗೊಳಗಾದ್ರ ಮೂಲಕ ಎಲ್ಲರಿಂದಲೂ ಕೂಡ ಪ್ರೀತಿಯನ್ನು ಗಳಿಸೋಕ್ಕೆ ಇಷ್ಟಪಡ್ತೇನೆ, ಗಳಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ. ಜೊತೆಗೆ ಇವತ್ತು ಏನು ಪ್ರವಾಹದಲ್ಲಿ ಯಾರ್ಯಾರು ಏನೇನು ಕೆಲಸ ಮಾಡಿದರೆ ನಾವು ಕೂಡ ಇಲಾಖೆ ವತಿಯಿಂದ ನಮ್ಮ ಮಾನ್ಯ ಡಿ ಜಿ ಸಾಹೇಬ್ರವರ ಗಮನಕ್ಕೆ ತಂದು ಅವರಿಗೆ ರಿವಾರ್ಡ್ಸು ಅವಾರ್ಡ್ಸು ಏನು ಕೊಡಬೇಕು ಅಂತಕ್ಕಂಥದ್ದು. ಯಾಕಂದರೆ ಇಲಾಖೆಯಲ್ಲಿ ಕೆಲಸ ಮಾಡಿದಾಗ ಅವ್ರಿಗೂ ಕೂಡ ಒಂದು ನನಗೆ ಈ ಥರ ಮಾಡಿದ್ದಾರೆ ಅಂತ ಇಲಾಖೆಯ ಒಂದು ಮೆಚ್ಚುಗೆ ವ್ಯಕ್ತಪಡಿಸ್ಕೋಬೇಕಾದ್ರೆ ಅವ್ರುಗಳು ಕೂಡ ಮನಸ್ಸಲ್ಲಿ ಉತ್ಸಾಹ ಬರಬೇಕು ಅಂದರೆ ಇನ್ನೂ ಮುಂದೆ ಹೆಚ್ಚು ಕೆಲಸ ಮಾಡಬೇಕು ಅಂದರೆ ಇಲಾಖೆಯಲ್ಲಿ ಆ ಥರದ ಒಂದು ಕೆಲಸ ಕಾರ್ಯಗಳನ್ನೆಲ್ಲ ಮಾಡಬೇಕಾಗುತ್ತೆ. ಆದ್ದರಿಂದ ನಾವು ಅವ್ರುಗಳನ್ನೆಲ್ಲ ಗುರುಸಿ ಮುಂದೆ ಇಲಾಖೆಯಲ್ಲಿ ಅವ್ರಿಗೆ ಯಾವ ಥರ ರಿವಾರ್ಡು ಅವಾರ್ಡ್ ಕೊಡಬೇಕು ಅದನ್ನೆಲ್ಲ ಕೊಡಿಸೋಕ್ಕೆ ನಾನು ಕೂಡ ಅದರಲ್ಲಿ ಕೈ ಜೋಡಿಸ್ತೇನೆ.